ಮೈಸೂರಿನಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮಧು, ಮತ್ತೆ ಸಂಪರ್ಕಿಸ್ತೀನಿ. ಸಾರಿಗೆ ನೌಕರರ ಮುಷ್ಕರ ಇವತ್ತಿಗೆ ಎರಡನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಮೊನ್ನೆಯಿಂದಲೂ ಕೂಡ ಪ್ರತಿಭಟನೆ ನಡೀತಾ ಇದೆ, ಆದರೆ ಮೊನ್ನೆ ಬಸ್ ಸೇವೆಯಲ್ಲಿ ಯಾವುದೇ ವ್ಯತ್ಯಯ ಆಗಿರಲಿಲ್ಲ. ಆದರೆ ನಿನ್ನೆಯಿಂದಲೂ ಕೂಡ ಬಸ್ ಸೇವೆಯನ್ನು ಸ್ಥಗಿತಗೊಳಿಸಿ ಸಾರಿಗೆ ನೌಕರರು ಪ್ರತಿಭಟಿಸ್ತಾ ಇದ್ದಾರೆ. ಪುಟ್ಟ ಪುಟ್ಟ ಮಕ್ಕಳನ್ನು ಕರೆದುಕೊಂಡು ಬಂದು ಬಸ್ ಸ್ಟಾಪ್ನಲ್ಲಿ ಪಾಲಕ ಪೋಷಕರು ಪರದಾಡ್ತಾ ಇದ್ದಾರೆ. ಬಸ್ ಇಲ್ಲ ಅನ್ನುವಂತಹ ವಿಚಾರ ತಿಳಿಯದೆ ಬೇರೆ ಬೇರೆ ಊರುಗಳಿಂದ ಬಂದಂತಹ ಪ್ರಯಾಣಿಕರು ಬಸ್ ಸ್ಟಾಪ್ನಲ್ಲಿಯೇ ರಾತ್ರಿಯಿಡೀ ವಾಸ್ತವ್ಯ ಹೂಡಿದ್ರು. ರಾತ್ರಿಯಿಡೀ ಆ ಕೊರೆಯುವ ಚಳಿಯಲ್ಲೇ ಮಕ್ಕಳ ಜೊತೆ ವಾಸ್ತವ್ಯ ಹೂಡಿದ್ದಾರೆ. ದಯವಿಟ್ಟು ಈಗಲಾದರೂ ಬಸ್ ಬಿಡಿ, ಬಂದ್ ಸಾಕು, ಬಸ್ ಬಿಡಿ ಅಂತ ಅವರು ಕೂಡ ಕೇಳ್ತಾ ಇದ್ದಾರೆ. ಆದರೆ ಸಾರಿಗೆ ನೌಕರರು ಮಾತ್ರ ತಮ್ಮ ಪಟ್ಟು ಸಡಿಲಿಸ್ತಾ ಇಲ್ಲ. ನಮ್ಮ ಬೇಡಿಕೆಯನ್ನು ಈಡೇರಿಸಿ, ನಮ್ಮನ್ನು ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಿ ಅನ್ನುವಂತಹ ಹಠಕ್ಕೆ ಬಿದ್ದಿದ್ದಾರೆ. ಮತ್ತೊಂದೆಡೆ ಸರ್ಕಾರ ಅವರ ಬೇಡಿಕೆ ಈಡೇರಿಸೋದಕ್ಕೆ ಆಗೋದಿಲ್ಲ. COVID-19 ಈ ಸಂದರ್ಭದಲ್ಲಿ ಏನೆಲ್ಲ ತೊಂದರೆ ಇದೆ ಅನ್ನೋದು ಅವರ ಅರಿವಿಗಿದೆ. ಆರ್ಥಿಕವಾಗಿ ಸಮಸ್ಯೆ ಆಗುತ್ತೆ, ಆರ್ಥಿಕ ತೊಂದರೆ ಇದೆ. ದಯವಿಟ್ಟು ಇದನ್ನು ಮನಗಂಡು ಸಾರಿಗೆ ನೌಕರರು ಕರ್ತವ್ಯಕ್ಕೆ ಹಾಜರಾಗಿ ಅಂತ ಸರ್ಕಾರವು ಕೂಡ ಮನವಿ ಮಾಡಿಕೊಳ್ತಾ ಇದೆ. ಯಾರೂ ಕೂಡ ತಮ್ಮ ಪಟ್ಟಲ್ನ ಸಡಿಲಿಸ್ತಾ ಇಲ್ಲ. ಎಸ್, ಇನ್ನು ಮೈಸೂರಿನ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು. ಎಸ್ ಮಧು, ಮೈಸೂರಿನಲ್ಲಿ ಹೇಗಿದೆ ಪರಿಸ್ಥಿತಿ, ಬಂದ್ ಎಫೆಕ್ಟ್ ಹೇಗೆ, ಪ್ರಯಾಣಿಕರು ಏನ್ ಹೇಳ್ತಿದ್ದಾರೆ? ಮೈಸೂರಿನಲ್ಲೂ ಕೂಡ ಇವತ್ತು ಬಂದ್ ಸಂಪೂರ್ಣವಾಗಿ ಆಗಿರ್ತಕ್ಕಂಥದ್ದು. ನಿನ್ನೆ ಒಂದಷ್ಟು ಬಸ್ಗಳು ಕೂಡ ಮೈಸೂರು ಬಸ್ ನಿಲ್ದಾಣದಿಂದ ಆಪರೇಟ್ ಆಗಿದ್ವು. ಆದ್ರೆ ಇವತ್ತು ಬೆಳ್ಳಂ ಬೆಳಗ್ಗೆ ಕೂಡ ಮೈಸೂರಿನ ಕೇಂದ್ರೀಯ ಬಸ್ ನಿಲ್ದಾಣ ಏನಿದೆ ಅದು ಸಂಪೂರ್ಣ ಸ್ತಬ್ಧ ಆಗಿದೆ. ಮೈಸೂರಿನಲ್ಲಿರ್ತಕ್ಕಂಥ ಗ್ರಾಮಾಂತರ ಬಸ್ ನಿಲ್ದಾಣ ಇರ್ಬೋದು, ಮತ್ತೆ ನಗರ ಬಸ್ ನಿಲ್ದಾಣ ಇರ್ಬೋದು, ಎಲ್ಲಾ ಬಸ್ಗಳು ಕೂಡ ಈಗ ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು. ನಾನೀಗ ತೋರಿಸ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳು ಮೈಸೂರಿನ ಕೇಂದ್ರೀಯ ಬಸ್ ನಿಲ್ದಾಣದ ದೃಶ್ಯಾವಳಿಗಳು. ಇಲ್ಲಿ ಇದ್ದಂತಹ ಸುಮಾರು 520 ಬಸ್ಗಳೇನಿದ್ವು, ಅಷ್ಟು ಬಸ್ಗಳು ಕೂಡ ಇವತ್ತು ಡಿಪೋದಲ್ಲಿ ಸೇರಿರ್ತಕ್ಕಂಥದ್ದು. ಒಂದೇ ಒಂದು ಬಸ್ ಕೂಡ ಇವತ್ತು ಇಲ್ಲದೆ ಇರ್ತಕ್ಕಂಥ ಗಮನಿಸ್ತೀವಿ. ಆದ್ರೆ ಅವುಗಳ ಜಾಗಕ್ಕೆ ಇವತ್ತು ಖಾಸಗಿ ಬಸ್ಗಳು ಬಂದಿರತಕ್ಕಂಥದ್ದು. ಬಹುಶಃ ಮೈಸೂರಿನಲ್ಲಿರ್ತಕ್ಕಂಥ ಕೇಂದ್ರೀಯ ಬಸ್ ನಿಲ್ದಾಣದ ಮುಂಭಾಗಕ್ಕೆ ಖಾಸಗಿ ಬಸ್ಗಳು ಬಂದಿರತಕ್ಕಂಥದ್ದು ಇದೇ ಮೊದಲು ಅಂತ ಕಾಣಿಸ್ತಾ ಇದೆ. ಕಳೆದ ಹಲವು ವರ್ಷಗಳಿಂದ ಈ ಒಂದು ರಸ್ತೆಯಲ್ಲಿ ಖಾಸಗಿ ಬಸ್ಗಳನ್ನ ಓಡಾಟವನ್ನೇ ಕೂಡ ನಿಷೇಧ ಮಾಡಲಾಗಿತ್ತು. ಆದ್ರೆ ಇವತ್ತು ಸಾರಿಗೆ ನೌಕರರು ಏನ್ ಮುಷ್ಕರವನ್ನ ಮಾಡಿದ್ದಾರೆ, ಬರ್ತಕ್ಕಂಥ ಪ್ರಯಾಣಿಕರನ್ನ ತಾವು ಸೆಳೆಯಲಿಕ್ಕೆ ಈಗ ಖಾಸಗಿ ಬಸ್ಗಳು ಕೇಂದ್ರೀಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ನಿಂತು ತಮ್ಮ ಪ್ರಯಾಣಿಕರನ್ನ ಹಚ್ಚಿಸ್ಕೊಳ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳು ಒಂದ್ ಕಡೆಗಾಗ್ತದೆ. ನೀವು ಇಡೀ ಗಮನಿಸ್ಬೋದು, ಮೈಸೂರು ಬೆಂಗಳೂರು ಮಾರ್ಗವಾಗಿ ತೆರಳ್ತಕ್ಕಂಥ ಬಸ್ಗಳೆಲ್ಲವೂ ಕೂಡ ಆಪರೇಟ್ ಆಗ್ತಾ ಇದೆ. ಯಾರು ಇವತ್ತು ಬಂದಿದ್ರು ಕೂಡ ಸಾಕಷ್ಟು ಜನ ಪ್ರಯಾಣಿಕರು ಬಂದಿದ್ದಾರೆ, ಬಂದಿರತಕ್ಕಂಥ ಎಲ್ಲಾ ಪ್ರಯಾಣಿಕರನ್ನು ಕೂಡ ಹಚ್ಚಿಸ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ನಾವು ಮತ್ತೆ ಗಮನಿಸಬೇಕಾಗಿರ್ತಕ್ಕಂಥದ್ದು, ಸರ್ಕಾರಿ ಬಸ್ಗಳಲ್ಲಿ ಹೋದ್ರೆ 140 ರೂಪಾಯಿ ಇರ್ತದೆ. ಆ 140 ರೂಪಾಯಿ ಇರ್ತಕ್ಕಂಥದ್ದನ್ನ ಈಗ 240 ರೂಪಾಯಿಗೆ ಖಾಸಗಿ ಬಸ್ಗಳು ಇದ್ ಮಾಡಿರ್ತಕ್ಕಂಥದ್ದು. ಈಗ ಖುದ್ದು ಪೊಲೀಸರು ನಿಂತಿದ್ದಾರೆ, ಪೊಲೀಸರು ಕೂಡ ಖಾಸಗಿ ಬಸ್ ನಮ್ಮ ಮುಂದೆ ಕಲ್ಪುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಆದ್ರೆ ಇರ್ತಕ್ಕಂಥ ಒಂದಷ್ಟು ಪ್ರಯಾಣಿಕರು ಪ್ರಯಾಣವನ್ನ ಮಾಡಲೇಬೇಕಿದೆ. ಇಂಥ ಒಂದು ಅನಿವಾರ್ಯ ಸಂದರ್ಭದಲ್ಲಿ ಅವರು ಈಗ ಪ್ರಯಾಣವನ್ನ ಮಾಡುವಂತ ಸಂದರ್ಭದಲ್ಲಿ ಕೂಡ ಎಷ್ಟು ದುಡ್ಡನ್ನ ಕೇಳ್ತಾರೋ ಅಷ್ಟು ದುಡ್ಡನ್ನು ಕೂಡ ಕೊಟ್ಟು ಅವರು ಪ್ರಯಾಣ ಮಾಡುವಂತ ಪರಿಸ್ಥಿತಿ ಈಗ ಎದುರಾಗಿರ್ತಕ್ಕಂಥದ್ದು. ಇದು ಮೈಸೂರಿನ ಚಿತ್ರಣ. ಮೈಸೂರಿನ ಇನ್ನು ನಗರ ಬಸ್ ನಿಲ್ದಾಣದಲ್ಲೂ ಕೂಡ ಈಗ 420 ಹೆಚ್ಚು ಬಸ್ಗಳು ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಡಿಪೋವನ್ನ ಸೇರಿವೆ. ಒಟ್ಟಾರೆಯಾಗಿ ಇವತ್ತು ಏನು ಅಲ್ಲಿ ಇಲ್ಲಿ ಪ್ರಯಾಣವನ್ನ ಮಾಡ್ಲಿಕ್ಕೆ ಬರ್ತಕ್ಕಂಥ ಪ್ರಯಾಣಿಕರಿದ್ದಾರೆ ಅವರಿಗೆ ಒಂದು ಆರ್ಥಿಕ ಸಂಕಷ್ಟವೂ ಕೂಡ ಆಗುತ್ತೆ, ಆರ್ಥಿಕ ಹೊರೆ ಕೂಡ ಬೀಳುತ್ತೆ. ಜೊತೆಗೆ ಸರಿಯಾದ ರೀತಿಯಲ್ಲಿ ಪ್ರಯಾಣವನ್ನ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಈಗ ಬೆಂಗಳೂರು ಮಾರ್ಗಕ್ಕೆ ತೆರಳ್ತಾ ಇರ್ತಕ್ಕಂಥ ಖಾಸಗಿ ಬಸ್ಗಳು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಒಂದೇ, ನಮಗೆ ಸಾಧ್ಯ ಆದ್ರೆ ಬೆಂಗಳೂರಿಗೆ ಹೋಗ್ತೀವಿ, ಇಲ್ಲ ಮಂಡ್ಯ ಮದ್ದೂರು ರಾಮನಗರಕ್ಕೆ ಕೊನೆ ಮಾಡ್ತೀವಿ ಅಂತ ಕೂಡ ಅವರು ಬೆಂಗಳೂರಿಗೆ ಹೋಗುವಂತ ಅಶ್ಯೂರೆನ್ಸ್ ಕೂಡ ಪ್ರಯಾಣಕ್ಕೆ ಕೊಡದೇ ಇರ್ತಕ್ಕಂತಹ ಪರಿಸ್ಥಿತಿಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ವೀಣಾ, ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿಗಾಗಿ. ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರನಾಗಿ ಮಾಡಲೇಬೇಕು. ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರನಾಗಿ ಮಾಡಲೇಬೇಕು.
ರಾಜ್ಯದಾದ್ಯಂತ ಸಾರಿಗೆ ನೌಕರರು ನಡೆಸ್ತಾ ಇರುವಂತಹ ಅನಿರ್ದಿಷ್ಟಾವಧಿ ಮುಷ್ಕರ ಇಂದೂ ಕೂಡ ಮುಂದುವರೆದಿದೆ. ಇಂದೂ ಕೂಡ ಬಸ್ ಸಂಚಾರ ಇರೋದಿಲ್ಲ. ಹಾಗಾಗಿ ಮನೆಯಿಂದ ಹೊರಬರಬೇಕಾದ್ರೆ ದಯವಿಟ್ಟು ಎರಡು ಬಾರಿ ಯೋಚಿಸಿ ಬಸ್ ಅನ್ನೇ ಅವಲಂಬಿಸುವವರು ನಿಜಕ್ಕೂ ಕೂಡ ಇವತ್ತು ಬರದೇ ಇದ್ರೇನೆ ಒಳ್ಳೆಯದು. ಯಾಕಂದ್ರೆ ಯಾವುದೇ ಬಸ್ ಸೇವೆ ಇರೋದಿಲ್ಲ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.